ವರ್ಣಾದಲ್ಲಿ ಸೋಮಣ್ಣ ಅಬ್ಬರದ ಪ್ರಚಾರ ಕನಕಪುರದ ಬಗ್ಗೆ ಕಮ್ಮಕ್ಕಿಮಕ್ಕನದ ಆರ್ ಅಶೋಕ್ ಸಾಮ್ರಾಟ್ ನಡೆ ಬಗ್ಗೆ ಹೈಕಮಾಂಡ್ ಬೇಸರ ಈ ಬಾರಿ ಮೂಲೆ ಗುಂಪಾಗ್ತಾರ ಆರ್ ಅಶೋಕ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಚರ್ಚೆ ಒಂದ್ ಕಡೆ ಅವಕಾಶ ಕೊಡ್ತು ಎರಡ್ ಕಡೆ ಕೊಡ್ತು ಅನ್ನೋದ್ನ ಯಾವುದೇ ಬೇಸರ ಇಲ್ಲದೆ ಕಾಲಕ್ ಚಕ್ರ ಕಟ್ಕೊಂಡು ಸೋಮಣ್ಣ ಪುಟ್ಟ ಪುಟ್ಟ ಪುಟ್ಟು ಅಂತ ಓಡಾಡ್ತಾವೆ ಚಾಮರಾಜ ನಗರಕ್ಕೂ ಹೋಲಿ ಅಲ್ಲೇ ವಾಸವರ್ ಮನೆಗೆ ಹೋಗೋದು ಚಾಮರಾಜ ಕ್ಷೇತ್ರ ಇದಕ್ಕೆ ಅಂದ್ರೆ ನಾನು ಬರೀ ಚಾಮರಾಜ ವರುಣಾದಲ್ಲಿ ನಿಲ್ಲಕ್ ಬಂದಿಲ್ಲ ಗೆಲ್ಲಕ್ಕೆ ಬಂದೀವಿ ಅದಷ್ಟೇ ಅಲ್ಲ ಮೈಸೂರು ಚಾಮರಾಜನಗರ ಗೆಲ್ಸಕ್ ಬಂದೀನಿ ಅಂತ ಓಡಾಡ್ತಾವ್ರೆ ಮತ್ತೊಂದು ಕಡೆ ಸಾಮ್ರಾಟ ಅಶೋಕ್ ಕನಕಪುರದಲ್ಲಿ ಕನಕಪುರಕ್ಕೂ ಅಶೋಕ್ ಕೊಟ್ರಲ್ಲ ಏನಾಗತ್ ಮ್ಯಾಜಿಕ್ ಅನ್ನೋದಿತ್ತು ಅಶೋಕ್ ಯಾಕೋ ಕನಕಪುರದಲ್ಲಿ ಆ ರೀತಿ ಹಲೆಯನ್ನ ಸುನಾಮಿಯನ್ನ ಹಲೇ ಸುನಾಮಿ ಇರ್ಲಿ ಇವ್ರ ಕಾಲನೆ ಇಡ್ತಾ ಇಲ್ಲ ಅಲ್ಲಿಗೆ ಆರೋಪ ಹೌದು ಪಟ್ಟಿ ತಗೋಬೇಕಾಯ್ತು ಡಿ ಕೆ ಶಿವಕುಮಾರ್ ನೀವೇನ್ ಮಾಡಿದಿರಿ ಬನ್ನಿ ನಾವೇನ್ ಮಾಡಿದೀವಿ ಹೇಳ್ತೀವಿ ಅಂತ ಪಟ್ಟಿ ತಗೋಬೇಕಾಯ್ತು ಯಾಕೋ ಆರ್ ಅಶೋಕ್ ರಣಾಂಗಣದಿಂದ ಹಿಂದೆ ಸರ್ದಂಗೆ ಕಾಣ್ತಾ ಇದೆ ಹೌದು ಇಂದ ಎಲ್ಲೂ ಕೂಡ ಅಟ್ಲೀಸ್ಟ್ ಸೋಮಣ್ಣಂದು ವಿಸಿಬಿಲಿಟಿ ಕಾಣ್ತಾ ಇದೆ ಓಡಾಡ್ತವ್ರೆ ಅತ್ಲ ಕಡೆ ಸಿದ್ದರಾಮಯ್ಯ ಅವರು ಮತ್ತೊಂದು ಯೋಚನೆ ಮಾಡೋ ಮಟ್ಟಕ್ಕೆ ಮಾಡಿಟ್ಟವ್ರೆ ಬಟ್ ಇಲ್ಲಿ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾರಂತೆ ನಾನು ಮೊದ್ಲಿಗಿಂತ ಇನ್ನೂ ಲೀಡಲ್ ಗೆಲ್ತೀನಿ ಅಂತ ಇನ್ನು ಯಾರೋ ಬೇರೆ ಕ್ಯಾಂಡಿಡೇಟ್ ಆಗಿದ್ರೆ ಬೇರೆ ಕತೆ ಅಶೋಕ್ ಆಗಿರೋ ಕಣ ಇನ್ನೂ ಲೀಡಲ್ ಗೆಲ್ತೀನಿ ಅಂತ ಹೇಳ್ತವ್ರಂತೆ ಯಾಕೆ ಜೆಡಿಎಸ್ ಅವ್ರ ಪಾಪ ಅನುಕೂಲ ಮಾಡ್ಕೊಟ್ಟರು ಇವ್ರಿಗೆ ಯಾರೋ ನಾಗರಾಜ್ ಅನ್ನೋ ಕ್ಯಾಂಡಿಡೇಟ್ ಏನೋ ಘೋಷಣೆ ಮಾಡಿ ಇವ್ರಿಗೆ ಅನುಕೂಲ ಮಾಡ್ಕೊಟ್ಟವ್ರ ಅಶೋಕ್ ಅವ್ರಿಗೆ ಬಳಸ್ಕೋಬೇಕಾಯ್ತು ಯಾಕೆ ಮಾಡಿದ್ರು ಅಂದ್ರೆ ಲೋಕಸಭೆ ಬೈಲಕ್ಷನ್ ಅಲ್ಲಿ ಅನಿತಾ ಸ್ವಾಮಿ ಪರವಾಗಿ ಪ್ರಚಾರ ಮಾಡಿದ್ರು ಕಣೆಟ್ ಹಾಕಿರಲ್ಲ ಬಿಜೆಪಿ ಅವರು ಅನಿತಾ ಸಪೋರ್ಟ್ ಮಾಡಿದ್ರು ಅಶೋಕ್ ಅವ್ರದ್ದು ಮತ್ತೆ ದೇವೇಗೌಡರು ಫ್ಯಾಮಿಲಿ ಬಾಂಧವ್ಯ ತುಂಬಾ ಚೆನ್ನಾಗಿದೆ ಆಗ ಕನಕಪುರದಲ್ಲಿ ಅಶೋಕ್ ಅವ್ರಿಗೆ ಅನುಕೂಲ ಮಾಡ್ಕೊಡ್ತಾವ್ರೆ ಅದನ್ನ ಬಳಸ್ಕೋಬೇಕಲ್ಲ ಹೋಗ್ಬೇಕಲ್ಲ ಕನಕಪುರದ ಜೆಡಿಎಸ್ ನಾಯಕರ ಮನೆಗೆ ಇವ್ರ ಮನೆಗೆಲ್ಲ ಹೋಗಿ ಓಡಾಡಿ ಯಾಕ್ರಪ್ಪ ಓಟ್ ನನ್ಗೆ ಡಿ ಕೆ ಗಣೇಶ್ ನಾನೇ ಸ್ಟ್ರಾಂಗು ಅದನ್ನು ಮಾಡ್ತಿಲ್ಲ ಅನ್ನೋದು ಆರೋಪಗಳಿದೆ ಪದ್ಮನಾಭನಗರ ನಗರ ಡಿ ಕೆ ಸುರೇಶ ಆಚೆ ಇಚ್ಛೆ ಅಂತಿತ್ತು ಯಾರು ಆಗ್ಲಿಲ್ಲ ಸದ್ಯಕ್ಕೆ ಏನಿಲ್ಲ ರಘುನಾಥ್ ಹಾಕಿದ್ದಾರೆ ಅಶೋಕ್ ಅವ್ರಿಗೆ ಇರುವಂತ ಶಕ್ತಿ ನೋಡಿದ್ರೆ ಬಹಳ ಅಗಾಧ ಅಶೋಕ್ ಸಿ ಎಂ ಮೆಟೀರಿಯಲ್ ಆಗ್ಬೋದಿತ್ತು ಅಶೋಕ್ ಇಡೀ ರಾಜ್ಯದಲ್ಲಿ ಬಿಜೆಪಿ ಕಟ್ಬೋಯ್ ಹೌದು ಕುಮಾರಸ್ವಾಮಿ ಅವರು ಎಂ ಎಲ್ ಎಕ್ ಮೊದ್ಲೆ ಆರ್ ಅಶೋಕ್ ಎಂ ಎಲ್ ಹೌದು ಬಟ್ ಡಿ ಕೆ ಶಿವಕುಮಾರ್ ಸೀನಿಯರ್ ಅವ್ರ ಎಲ್ ಎ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಒಂದು ಐದಾರು ವರ್ಷ ವರ್ಷಕ್ಕೆ ಇವರು ಬಂದಿದ್ದು ಅಶೋಕ್ ಅಂದ್ರೆ ಎಂ ಎಲ್ ಎ ಆಗಿದ್ದು ಹಾಗಾಗಿ ಸಮರ್ಥ ಇರ್ತಾರೆ ಪಾರ್ಟಿ ಚೆನ್ನಾಗಿದೆ ಡಿ ಕೆ ಶಿವಕುಮಾರ್ಗೆ ಇಡೀ ರಾಜ್ಯಾದ್ಯಂತ ಬಿಜೆಪಿ ಅಷ್ಟೇ ಅಶೋಕ್ ಸಿಎಂ ಅಂದ್ರೆ ಸಿಎಂ ಅಷ್ಟೇ ಬಟ್ ಹಂಗಿತ್ತು ಇವರು ಶೋ ಮಾಡಬೇಕಾಗಿತ್ತು ಆ ನಿರೀಕ್ಷಿತ ಪ್ರಮಾಣದಲ್ಲಿ ಆರ್ ಅಶೋಕ್ ಬಲ ಪ್ರದರ್ಶನ ಮಾಡುವಲ್ಲಿ ವಿಫಲರಾಗಿದ್ದಾರಾ ಆಗಿದ್ದಾರೆ ಈ ಕ್ಷಣದವರೆಗೆ ಹೌದು ಚುನಾವಣೆ ಮತ ಕೌಂಟ್ ಆದಾಗ ಬರ್ತದೆ ಈಗಲೂ ಡಿ ಕೆ ಸುರೇಶ್ ಶಿವಕುಮಾರ್ ನಾವಿನ್ನೊಂದು ಲೀಡರ್ಗೆ ಅಶೋಕ್ ಅಶೋಕ್ ಒಂದು ದಿನ ಪ್ರಚಾರ ಮಾಡ್ ಕನಕ್ ನಾವ್ ಎರಡು ದಿನ ಪ್ರಚಾರ ಮಾಡ್ತೀವಿ ಪದ್ಮ ಅಂತಾರೆ ಅಲ್ವಾ ಹೌದು ಹಾಗಾಗಿ ಸಮರ್ಥ ಅಂತ ಪಕ್ಷ ಅಶೋಕ್ ಹೌದು ಸಾಮ್ರಾಟ್ ಅಶೋಕ್ ಸೈಲೆಂಟ್ ಅಶೋಕ್ ಯಾಕಾದ್ರು ಅನ್ನೋ ಪ್ರಶ್ನೆಗಳು ಹೌದು ಅಶೋಕ್ ಸಮರ್ಥ ಅಂತ ಪಕ್ಷ ಅನ್ಕೊಂಡಿದೆ ಯಾರ ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇದ್ದಂಗೆ ಕಾಣ್ತಾ ಇಲ್ಲ ಇರ್ಬೇಕಾಗಿತ್ತು ಹ್ಮ್ ಗುದ್ದಾಡ್ಬೇಕು ಸಾರ್ ಹೌದು ಗುದ್ದಾಡ್ಬೇಕು ಗುದ್ದಾಡ್ಬೇಕು ಮೀನ್ಸ್ ರಣಾ ರಂಗ ಕಿಳಿದ ಮೇಲೆ ನಾನೇ ಎದುರಾಳಿ ಅಂತ ಕಳ್ಸದ್ಮೇಲೆ ತಟ್ಬೇಕು ಹೋಗ್ಬೇಕು ಹೌದು ಯಾಕೋ ಯಾಕೋದಾಗ್ತಾ ಇಲ್ಲ ವರುಣಾದಲ್ಲಿ ಅನ್ಕಂಡ್ರು ಸೋಮಣ್ಣ ಸೆಟ್ ಆಗ್ಬಿಡ್ತಾರ ಸಿದ್ದರಾಮಯ್ಯ ಅಂತೆ ಸೋಮಣ್ಣ ನುಗ್ಗುದ್ರು ಸಮರಸಾರದ್ರು ಸಿಕ್ತಾರ ಆದ್ರೆ ಸಾಮ್ರಾಟ್ ಅಶೋಕ್ ರಣಾಂಗಣದಲ್ಲಿ ರೊಚ್ಗೆದ್ ಓಡಾಡ್ತಾರೆ ಅಂದ್ರೆ ಸೈಲೆಂಟ್ ಆಗ ಸೈಲೆಂಟ್ ಅಶೋಕ್ ಆಬೋರ್ ನೋಡಬಹುದು ವೀಕ್ಷಕ್ರೆ ನಿಮ್ ಪ್ರಕಾರ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಎಷ್ಟು ಲೀಡಲ್ ಗೆಲ್ತಾರೆ ಪ್ರಶ್ನೆ ಹೌದು ಕನಕಪುರದಲ್ಲಿ ಆರ್ ಅಶೋಕ್ ಅವರ ವಿರುದ್ಧ ಡಿ ಕೆ ಶಿವಕುಮಾರ್ ಗೆದ್ದೇ ಗೆಲ್ತಾರೆ ಅಂತ ಜನ ಹೇಳ್ತಾವ್ರೆ ಕೆಲವೊಂದು ಕಾಲ ತೊಡಕು ಆಗ ನಾವ್ ಹೌದು ಗೆದ್ದೇ ಗೆಲ್ತಾರೆ ಅಂತ ಜನ ಹೇಳ್ತಾವ್ರೆ ಗೊತ್ತಿಲ್ಲ ಹಂಗಾರೆ ಎಷ್ಟು ಲೀಡಲ್ ಗೆಲ್ತಾರೆ ಅಂತ ನೀವ್ ಹೇಳ್ತೀರಿ ಕಾಮೆಂಟ್ ಮಾಡಿ ಹಾಗೆ ಪದ್ಮನಾಭ ನಗರದ ಕಥೆ ಏನಾಗುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಗೆಲ್ತಾರೆ ತಿಳಿಸಿ ನಮ್ದೊಂದು ಕಳಕಳಿ ಇದೆ ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಲನ್ನ ಹತ್ತಬೇಕು ಸೂಕ್ತವಾದ ವ್ಯಕ್ತಿಯನ್ನ ಆಯ್ಕೆ ಮಾಡಿ ಪಕ್ಷ ಮತ್ತು ಜಾತಿಯನ್ನ ಸೈಡ್ ಗಿಡಿ ನಿಮ್ಮ ಕ್ಷೇತ್ರದಲ್ಲಿದ್ದು ನಿಮ್ಮನ್ನ ನಿಮ್ಮ ಕಷ್ಟ ಸುಖ ವಿಚಾರಿಸ್ಕೊಳ್ಳೋರು ಜೊತೆಗೆ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡೋದೆಲ್ಲ ಗೆದ್ಬಿಟ್ಟು ಬೆಂಗಳೂರಲ್ಲಿ ಬಂದ್ಬಿಟ್ಟು ಶೋಕೆ ಮಾಡೋರಲ್ಲ ಎಲ್ಲೋ ಗೆದ್ಬಿಟ್ಟು ಬೆಂಗಳೂರಲ್ಲಿ ಬಂದ್ಬಿಟ್ಟು ಬಿಸ್ನೆಸ್ ಮಾಡೋರಲ್ಲ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಜೊತೆ ಇದ್ದು ನಿಮಗೆ ಎಲ್ಲ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ಅರ್ಹ ವ್ಯಕ್ತಿ ಯೋಗ್ಯ ವ್ಯಕ್ತಿ ವಿಧಾನಸೌಧ ಮೆಟ್ಲನ್ನು ಹತ್ತಬೇಕು ಹೀಗಾಗಿ ಈ ಬಾರಿಯ ಚುನಾವಣೆ ಕರ್ನಾಟಕ ಚುನಾವಣೆ ಇಡೀ ದೇಶಕ್ಕೆ ಮಾದರಿಯಾಗಬೇಕು ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ